ಮಧುರಾಧಾರಿತ ಕರ್ಮಸಾರ ಕುಮನದೊಡೆಲ್ಲ ಸುಗುಣ ವಿಚಾರ ಪ್ರೇಮ ಅಭಾವದ ಕ್ರೂರ ಪ್ರಹಾರ ಪ್ರೇಮ ಅಭಾವದ ಕ್ರೂರ ಪ್ರಹಾರ ತಿಳಿಯದಿ ಸುಮನ ವಿಚಿತ್ರ ವ್ಯಾಪಾರ ವಿಧುರಾಧಾರಿತ ಕರ್ಮಸಾರ ವಂಶ ಇದೇನಿವತ್ತು ನಿಮ್ ವಂಶದ ಬಗ್ಗೆ ಮಾತಾಡ್ತಾ ಇದ್ದೀರಿ ಇನ್ನೇನು ಹಾಡಿ ಹೋಗ್ಲಿ ಸಾವಿರಾರು ಗಟ್ಟಲೆ ಖರ್ಚಿಗೆ ತಗೊಂಡು ಹೋಗಿರ್ಬೇಕಾದ್ರೆ ಅಪ್ಪು ನಾಸ್ತಿನ ಹಿಂಗ್ ಪುಂಡ್ರ ಪೋಕ್ರಿಗೆ ಹಾಳು ಮಾಡ್ತಿರಲ್ಲ ನಾಳೆ ನಮ್ಮನ್ನ ಯಾರ್ರೀ ನೋಡವ್ರು Thank you.
ಮಕ್ಕಳನ್ನ ಸಾಕೋ ಕ್ರಮದಲ್ಲಿ ಎಚ್ಚರ ತಪ್ಪಿರಬಹುದೇ? ಅಥವಾ ಬದಲಾಗ್ತಾ ಇರೋ ಪರಿಸರಕ್ಕೆ ತಕ್ಕ ಹಾಗೆ ನಾನು ಸ್ಪಂದಿಸ್ತಿಲ್ವೆ? ಇಲ್ಲ, ಹಾಗಿರ್ಲಾರ್ದು. ಅನಿರುದ್ಧ ಸಹದೇವರು ಕೂಡ ಆತ್ಮಾನಂದನ ಅಣ್ಣ ತಮ್ಮಂದ್ರೆ. ಗುಣ ನಡತೆಯಲ್ಲಿ ಎಷ್ಟೊಂದು ಭೇದ. ಹಿರಿಯರ ಮಾತುಗಳು ಸತ್ಯ. ಒಂದೇ ಮರದ ಹಣ್ಣುಗಳಲ್ಲಿ ಹೇಗೆ ಒಂದೇ ರುಚಿ ಇರೋದಿಲ್ವೋ, ಒಂದೇ ತಾಯಿ ರಕ್ತ ಹಂಚಿಕೊಂಡು ಹುಟ್ಟಿದ ಮಕ್ಕಳಲ್ಲೂ ಒಂದೇ ಗುಣಗಳು ದುರ್ಲಭ. ಕುಲಕ್ಕೆ ಕಳಂಕ ತರುವ ಇಂಥ ಮಕ್ಕಳಾದರೂ ಬೇಕಿತ್ತೆ? ಅಥವಾ ಗೌರವವನ್ನು ಕಾಯ್ದುಕೊಳ್ಳೋದು ಹೇಗೆ ಎಂದು ನಾವು ಬೋಧಿಸಿದ್ದೇ ತಪ್ಪೆ? ಪರಿಸರ ಪ್ರಭಾವವೂ ಇರಬಹುದು, ಅಥವಾ ಗ್ರಹಗತಿಗಳ ದೋಷವೇ ಇರಬಹುದು. ಆತ್ಮಾನಂದ ಇಷ್ಟು ಹೀನ ಮನಸ್ಕನ ಆಗಿರೋದು ನೋಡಿದರೆ ಅವನಲ್ಲಿ ಪರಿವರ್ತನೆ ಸಾಧ್ಯವೇ ಇಲ್ವೇ? ಕಾಲಾಯ ತಸ್ಮೈ ನಮಃ. ಪಾಪ ರುಕ್ಮಿಣಿ, ಇಳೀ ವಯಸ್ಸಿನ ಜೀವ, ಪ್ರಾಯದ ಮಗನ ದುರ್ನಡತೆಗೆ ಎಷ್ಟು ಎದೆಗುಂದಿದ್ದಾಳೋ. ರುಕ್ಮಿಣಿ, ನನ್ನನ್ನು ಕ್ಷಮಿಸ್ಬಿಡು. ಮೂರು ಮಕ್ಕಳ ಗುಣಪ್ರಭೇದದಲ್ಲಿ ನನ್ನ ಸುಕೃತದಲ್ಲಿ ಕರ್ಮಾಂಶವೂ ಇರಬಹುದು ಎಂದು ನನ್ನನ್ನು ಕ್ಷಮಿಸ್ಬಿಡು. ಭಗವಂತ, ನನ್ನ ಯಾವ ಜನ್ಮದ ಯಾವ ಪಾಪಕ್ಕೆ ನನಗೆ ಹೀಗೆ ಶಿಕ್ಷೆ ಕೊಡ್ತಾ ಇದೀಯಾ ಈ ಜನ್ಮದಲ್ಲಿ? ಯಾರಿಗೆ ನಾನು ಉಸ್ಸನ್ಸಿದ್ನೋ ಏನೋ, ಈ ಜನ್ಮದಲ್ಲಿ ನನಗೆ ಆತ್ಮಾನಂದನಿಂದ ಹೀಗೆ ದುಃಖ ಕೊಡ್ತಾ ಇದೀಯಾ? ಹೋಗ್ಲಿ, ಅದನ್ನೂ ಸಹಿಸ್ಕೊಳ್ತೀನಿ. ಆದರೆ ಆತ್ಮಾನಂದನಿಗೆ ಯಾವಾಗ ಜ್ಞಾನೋದಯ ಉಂಟು ಮಾಡ್ತೀಯ? ಪಾಪ ಪ್ರಾಪಂಚಿಕ ಅರಿವಿಲ್ಲದೆ ಪಾಪದ ಕೂಪದಲ್ಲೇ ಮುಳುಗ್ತಾ ಇದ್ದಾನೆ. ಅವನನ್ನ ಮೇಲೆತ್ತು, ಅವನ ಹೀನವಾದ ನಡವಳಿಕೆನ ಕೊನೆಗೊಳಿಸು. ಬಾಲ್ಯದಿಂದಲೂ ಮನೆ ಬಗ್ಗೆ ಶ್ರದ್ಧೆ ಕಳ್ಕೊಂಡ, ಪುಂಡ ಹುಡುಗರ ಸಹವಾಸ ಮಾಡ್ದ, ಕಲಿಯಬಾರದ ದುಶ್ಚಟಗಳನ್ನೆಲ್ಲ ಕಲ್ತ, ಮಾಡಬಾರದ ಹೇ ಕೃತ್ಯಗಳನ್ನೆಲ್ಲ ಮಾಡ್ದ, ಕೊನೆಗೆ ದವಸಧಾನ್ಯ ಹೆಂಡತಿ ಕಾಲಿನ ಬಳಿಯನ್ನೂ ಮಾರಿಕೊಳ್ಳೋ ಅಷ್ಟು ಹೀನ ಸ್ಥಿತಿಗೆ ಬಂದ. ರುಕ್ಮಿಣಿ, ನೀನು ಹೇಳ್ತಾ ಇದ್ದಿದ್ದು ಮಾತು ಸತ್ಯ. ಹೀನ ಸುಳಿ ಬೋಳಿಸಿದ್ರೂ ಹೋಗಲ್ಲ, ಸುಟ್ಟರೂ ಹೋಗಲ್ಲ. ಸಂಸ್ಕಾರ ಅನ್ನೋದು ಬೋಧನೆಯಿಂದಲೂ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನನ್ನ ಊಹೆ ಸುಳ್ಳಾಯಿತು. ಅದಕ್ಕೆ ರಕ್ತದ ಗುಣವೂ ಕಾರಣ. ಆತ್ಮಾನಂದನನ್ನು ಪರಿವರ್ತನೆ ಮಾಡೋ ಯಾವ ಉಪಾಯಗಳು ಫಲಿಸಲಿಲ್ಲ. ಭಗವಂತನ ಮೇಲೆ ಭಾರ ಹಾಕಿದ್ವಿ, ಕೊನೆಗೆ ಅದೂ ಈಡೇರಲಿಲ್ಲ. ಹೋಗಲಿ, ಅವನಿಗೋಸ್ಕರ, ಅವನ ಸಂಸಾರದ ಸುಖಕ್ಕೋಸ್ಕರ, ನಿನಗೋಸ್ಕರ, ನಿನ್ನ ಸಂತೋಷಕ್ಕಾದರೂ ನನ್ನ ಸ್ವಾಭಿಮಾನ ಬಿಟ್ಟು ಇನ್ನೂ ಒಂದು ಸರ್ತಿ ಅವನ ಮನೆ ಬಾಗಿಲಿಗೆ ಹೋಗಿ ಕರೆಯೋಣ ಅಂತಿದ್ದೀನಿ. ಆತ್ಮಾನಂದ ಬರ್ತಾನೆಯೇ? ಬರ್ತಾನೆ, ಖಂಡಿತ ಬರ್ತಾನೆ. ನಾನು ಹೋಗಿ ಕರೆದ್ರೆ ಇಲ್ಲ ಅನ್ನಲ್ಲ, ಬಂದೇ ಬರ್ತಾನೆ. ಇವತ್ತೇ ಹೋಗ್ತೀನಿ, ಈಗಲೇ ಹೋಗ್ತೀನಿ. ಭಗವಂತ, ನಿನ್ನನ್ನೇ ನಂಬಿದ್ದೀನಿ, ನಿನ್ನ ಮೇಲೆ ಅಚಲವಾದ ಶ್ರದ್ಧೆ ಇಟ್ಟಿದ್ದೀನಿ. ನನ್ನ ನಂಬಿಕೆನ ಸುಳ್ಳು ಮಾಡಬೇಡ. ಯಾವುದೊಳ್ಳೆಯದು ಅನುಗ್ರಹಿಸು, ಕೆಟ್ಟದು ಯಾವುದು ಪರಿತ್ಯಜಿಸು. ಯಾವುದೊಳ್ಳೆಯದು ಅನುಗ್ರಹಿಸು, ಕೆಟ್ಟದು ಯಾವುದು ಪರಿತ್ಯಜಿಸು. ನೀಡು ಮಾರ್ಗ ದರ್ಶನ ವೀಗ, ನೀಡು ಮಾರ್ಗ ದರ್ಶನ ವೀಗ. ಶರಣಾಗತನಾತ್ಮನು ನಿನ್ನ ಶಿಷ್ಯನೀಗ. ವಿಧುರಾಧಾರಿತ ಕರ್ಮಸಾರ, ಕುಮನದೊಡಲ್ಲ ಸುಗುಣ ವಿಚಾರ, ಪ್ರೇಮ ಅಭಾವದ ಕ್ರೂರ ಪ್ರಹಾರ, ಪ್ರೇಮ ಅಭಾವದ ಕ್ರೂರ ಪ್ರಹಾರ. ತಿಳಿಯದಿ ಸುಮನ ವಿಚಿತ್ರ ವ್ಯಾಪಾರ, ವಿಧುರಾಧಾರಿತ ಕರ್ಮ ಸಾರ.